ಮಲೆನಾಡು ಸೇರಿದಂತೆ ಇಡಿ ರಾಜ್ಯದಂತ ಏನು ಕಳೆದ 3-4 ದಿನದಿಂದ ಸತತವಾಗಿ ಮಳೆ ಬರುತ್ತಿದೆ ಇದರ ಪರಿಣಾಮ ಹಂಪಿಯಲ್ಲಿ ಇರತಕ್ಕಂತ ಅಂದ್ರೆ ಏನು ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಹೀಗಾಗಿ ಆ ನದಿಯಿಂದ ಸರಿಸುಮಾರಾಗಿ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಇದರ ಪರಿಣಾಮ ಹಂಪಿಯ ಹಲವು ಸ್ಮಾರಕಗಳು ಜಲಾವೃತಗೊಂಡಿವೆ ತಬಿಲಿ ನನ್ನ ಬಲಭಾಗದಲ್ಲಿ ನಿಂತಿರುವುದು ನಾವೀಗ ಐತಿಹಾಸಿಕ ಹಂಪಿಯ ಏನು ಚಕ್ರತೀರ್ಥ ಭಾಗದಲ್ಲಿ ನಿಂತಿದ್ದೇವೆ ಇಲ್ಲಿ ಇರತಕ್ಕಂತ ದೃಶ್ಯವನ್ನು ನೋಡ್ತಾ ಇರಬಹುದು ನೀವು ರುದ್ರ ರಮಣೀಯ ತಾಣ ಒಂದು ಕಡೆಯಾಗಿ ನಿಮಗೆ ದೃಶ್ಯವಾಗಿ ಕಣ್ತುಂಬಿಕೊಟ್ರೆ ಆದರೆ ಇದರ ಮಧ್ಯದಲ್ಲಿ ಕೂಡ 10 ಹಲವು ಸ್ಮಾರಕಗಳು ಮುಳುಗಡೆಯಾಗಿದೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ಹೇಳಬಹುದಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಸಾಲ ಮಂಟಪ ಆಗಿರಬಹುದು ಪುರಂದರದಾಸರ ಮಂಟಪ ಆಗಿರಬಹುದು ಮತ್ತು ಏನು ಕೋಟಿ ಶಿವಲಿಂಗ ಸೇರಿದಂತೆ 10 ಧಾರ್ಮಿಕ ವಿಧಿ ವಿಧಾನ ಮಂಟಪಗಳು ಸೇರಿದಂತೆ 10 ಹಲವು ಸ್ಮಾರಕಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಇನ್ನು ವಿಶೇಷ ಅಂತಂದ್ರೆ ಸಾಮಾನ್ಯವಾಗಿ ರಾಮ ಲಕ್ಷ್ಮಣ ದೇವಸ್ಥಾನದವರೆಗೂ ನೀರು ಬರುತ್ತವೆ ಅನ್ನುವಂತ ಒಂದು ವಾಡಿಕೆ ಇತ್ತು ಪ್ರತಿ ವರ್ಷ ಕೂಡ ರಾಮ ಲಕ್ಷ್ಮಣ ದೇವಸ್ಥಾನದವರೆಗೂ ನೀರು ಬಂದು ರಾಮನ ಪಾದ ಸ್ಪರ್ಶ ಮಾಡುತ್ತವೆ ಅನ್ನುವಂತ ಮಾಹಿತಿ ಇತ್ತು ಆ ಮಾತು ಇದೀಗ ಈ ವರ್ಷದಲ್ಲಿ 2ನೇ ಬಾರಿ ಅಥವಾ 3ನೇ ಬಾರಿ ಪೂರ್ಣಗೊಂಡಿದೆ ಅನ್ನುವಂತ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ಚಕ್ರತೀರ್ಥ ಬಳಿ ಇರತಕ್ಕಂಥ ರಾಮ ಲಕ್ಷ್ಮಣ ದೇವಸ್ಥಾನ ಇದೆ ತುಂಬ ಎತ್ತರ ಪ್ರದೇಶದಲ್ಲಿದೆ ಇಲ್ಲಿವರೆಗೂ ಕೂಡ ನೀರು ಪ್ರತಿ ವರ್ಷ ಬಂದು ಹೋಗ್ತೇವೆ ಅನ್ನುವಂಥ ವಾಡಿಕೆ ಮಾತಿತ್ತು ಆದರೆ ಪ್ರಸಕ್ತ ಸಾಲಿನಲ್ಲಿ ನಿರಂತರವಾಗಿ ಆ ತುಂಗಭದ್ರಾ ಜಲಾಶಯ ಏನು ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2ನೇ ಅಥವಾ 3ನೇ ಬಾರಿ ಕೂಡ ರಾಮ ಲಕ್ಷ್ಮಣ ದೇವಸ್ಥಾನದವರೆಗೂ ನೀರು ಬಂದಿರೋದು ಈ ಬಾರಿಯ ವಿಶೇಷ ಅಂತಲೇ ನಾವಿಲ್ಲಿ ಹೇಳಬೇಕಾಗಿದೆ ಯಾಕಂದರೆ ಇನ್ನು ತುಂಗಭದ್ರಾ ಜಲಾಶಯ 100 TMC ಸಾಮರ್ಥ್ಯ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಇದೆ ಸತತವಾಗಿ ಮುಂಗಾರು ಮಳೆಯಿಂದ ಹಿಡಿದು ಈವರೆಗೂ ಕೂಡ ಅಂದರೆ ಹೆಚ್ಚು ಕಡಿಮೆ 3ರಿಂದ 4 ತಿಂಗಳವರೆಗೂ ನಿರಂತರವಾಗಿ ಭರ್ತಿಯಾಗಿದೆ ಕಳೆದ 4-5 ದಿನಗಳಿಂದ ಕೂಡ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ದಾವಣಗೆರೆ ಸೇರಿದಂತೆ ಇತರೆ ಜಲಾನಯನ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಅತಿ ಹೆಚ್ಚು ಮಳೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ತುಂಗಭದ್ರಾ ಜಲಾಶಯ ಮತ್ತಷ್ಟು ತುಂಬಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್